ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಇವತ್ತು ನಾನು ಪ್ಯಾಷನ್ ಫ್ರೂಟಿನ ಸ್ಕ್ವಾಷ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಳೆಗಾಲದಲ್ಲಿ ಪ್ಯಾಷನ್ ಫ್ರೂಟ್ ತುಂಬಾನೇ ಆಗುತ್ತೆ, ಆದರೆ ಆ ಟೈಮಲ್ಲಿ ನಮಗೆ ಕುಡಿಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕಾಗಿ ಈ ರೀತಿ ಪ್ಯಾಷನ್ ಫ್ರೂಟಿನ ಸ್ಕ್ವಾಷ್ ಮಾಡಿ ಇದನ್ನು 2-3 ತಿಂಗಳಾಗುವಷ್ಟು ಯೂಸ್ ಮಾಡ್ಕೋಬಹುದು. ಬಳ್ಳಿಯಲ್ಲಿ ತುಂಬ ಪ್ಯಾಷನ್ ಫ್ರೂಟ್ ಆಗಿದೆ. ಇದು ರೆಡ್ ಕಲರ್ ಪ್ಯಾಷನ್ ಫ್ರೂಟಿನ ವೆರೈಟಿ ನೋಡಿ. ಇಷ್ಟು ಪ್ಯಾಷನ್ ಫ್ರೂಟ್ ನಮಗೆ ಸಿಕ್ಕಿದೆ. ಇದನ್ನು ನಾವು ಕಟ್ ಮಾಡಿ ಅದರ ಒಳಗಿರುವ ಪಲ್ಪನ್ನು ನಾವು ತೆಗಿಬೇಕು. ಸ್ಕ್ವಾಷ್ ಮಾಡೋದು ತುಂಬಾನೇ ಈಸಿ. ಈ ರೀತಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ನಾವು 2-3 ತಿಂಗಳಾಗುವಷ್ಟು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಕಟ್ ಮಾಡಿದ ಮೇಲೆ ಇದರೊಳಗೆ ಈ ರೀತಿ ಪಲ್ಪ್ ಇರುತ್ತೆ. ಇದನ್ನು ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದರಲ್ಲಿ ತುಂಬ ಬೀಜ ಇದೆ. ಇಷ್ಟು ಬೀಜ ನಮಗೆ ಜ್ಯೂಸಲ್ಲಿ ಕುಡಿಯುವಾಗ ಅಷ್ಟು ಇಷ್ಟ ಆಗಲ್ಲ. ಅದಕ್ಕಾಗಿ ಒಂದು ಬೌಲಿಗೆ 2 ಸ್ಪೂನ್ ಆಗುವಷ್ಟು ಬೀಜ ತೆಗೆದಿಡಿ. ಉಳಿದ ಪಲ್ಪನ್ನು ನಾವು ಸ್ಟ್ರೈನರಲ್ಲಿ ಜ್ಯೂಸ್ ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಬಟ್ಟೆ ಅಥವಾ ಸ್ಟ್ರೈನರಲ್ಲಿ ಎಲ್ಲ ಈ ಪಲ್ಪನ್ನು ಅದಕ್ಕೆ ಹಾಕಿ ಸ್ವಲ್ಪ ಸ್ಟ್ರೈನ್ ಮಾಡ್ಕೊಳ್ಳಿ. ಆಗ ಬೀಜ ಮತ್ತು ಜ್ಯೂಸ್ ಸಪ್ರೇಟ್ ಆಗುತ್ತೆ. ಇಷ್ಟು ಜ್ಯೂಸ್ ಸಿಕ್ಕಿದೆ. ಈಗ ನಾವು ತೆಗೆದಿಟ್ಕೊಂಡಂತ ಈ ಬೀಜವನ್ನು ಅದಕ್ಕೆ ಸೇರಿಸ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ನಮಗೆ ಎಷ್ಟು ಗ್ಲಾಸ್ ಇದೆ ಅಂತ ನಾವು ಮೆಜರ್ ಮಾಡ್ಕೋಬೇಕು. ಇಲ್ಲಿ ನಮಗೆ 3.5 ಗ್ಲಾಸ್ ಆಗುವಷ್ಟು ಜ್ಯೂಸ್ ಇದೆ. ಇದನ್ನು ನಾವು ಬಾಯ್ಲ್ ಮಾಡಲಿಕ್ಕೆ ಇಡುವ. ಈ 3.5 ಗ್ಲಾಸಿಗೆ ನಾವು ಸಾಧಾರಣ 2.5-3 ಗ್ಲಾಸ್ ಆಗುವಷ್ಟು ಸಕ್ಕರೆ ಬೆರೆಸ್ಕೋಬೇಕು. ಸಕ್ಕರೆ ಬೆರೆಸಿದ ನಂತರ 10 ನಿಮಿಷ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡುವ. 10 ನಿಮಿಷ ಆದ ನಂತರ ಸ್ಕ್ವಾಷ್ ರೆಡಿ ಆಗಿದೆ. ಈಗ ಇದನ್ನು ನಾವು ಆರ್ಲಿಕ್ಕೆ ಬಿಡುವ. ಈಗ ಒಂದು ಒಳ್ಳೆ ಕ್ಲೀನ್ ಆಗಿರುವಂತ ಬಾಟಲ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 3-4 ತಿಂಗಳಾಗುವಷ್ಟು ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡಲಿಕ್ಕೆ ತೆಗೆಯುವಾಗ ಚೆನ್ನಾಗಿ ಶೇಕ್ ಮಾಡಿ ಮತ್ತೆ ಜ್ಯೂಸ್ ಮಾಡ್ಕೊಳ್ಳಿ. ಈಗ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. 1 ಗ್ಲಾಸಿಗೆ 2-3 ಸ್ಪೂನ್ ಆಗುವಷ್ಟು ಸಿರಪ್ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ನೀರು ಸೇರಿಸ್ಕೊಳ್ಳಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ಒಂದು ಸಣ್ಣ ಪೀಸಿನಷ್ಟು ಐಸ್ ಹಾಕ್ಕೊಂಡಿದ್ದೀನಿ. ನಮ್ಮ ಜ್ಯೂಸ್ ರೆಡಿಯಾಗಿದೆ. ಬೇಸಿಗೆಗಾಲದಲ್ಲಿ ಪ್ಯಾಷನ್ ಫ್ರೂಟಿನ ಜ್ಯೂಸ್ ಕುಡಿಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಪ್ರತಿ ಬಾರಿ ಯೂಸ್ ಮಾಡ್ಕೊಳ್ಳುವಾಗ ಈ ಬಾಟಲನ್ನು ಚೆನ್ನಾಗಿ ಶೇಕ್ ಮಾಡಿ ಮತ್ತು ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.